ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ಕಳೆದ ತರಗತಿಯಲ್ಲಿ ಶಬರಿ ಪಾಠದ ಒಂದು ಲೇಖಕರ ವಿಚಾರವಾಗಿ ನಾವು ತಿಳ್ಕೊಂಡು ಹಾಗೆ ಆ ಪಾಠ ಭಾಗದ ಆಶಯವನ್ನು ನಾವು ನೋಡಿದು, ಪೂರ್ವಕತೆಯನ್ನು ಗ್ರಹಿಸಿದ್ದು, ಹಾಗೆ ಪೀಠಿಕಾ ಭಾಗ ಅಲ್ಲಿ ಬರುವಂತಹ ನಾಟಕದ ವಿಚಾರವಾಗಿ ನಾವು ತಿಳ್ಕೊಂಡಿದ್ವಿ. ಹಾಗೆ ಗೀತನಾಟಕ ಅಂದರೆ ಏನು, ಅಲ್ಲಿ ಮೇಲಿನವರು ಯಾರೇ ಇರ್ತಾರೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ನಾವು ನೋಡಿದ್ವಿ. ಈ ತರಗತಿಯಲ್ಲಿ ಈ ಪಾಠ ಭಾಗವನ್ನು ನಾವು ನೋಡೋಣ. ಮತನ್ವಾಶ್ರಮದಲ್ಲಿ ತನ್ನ ಪರ್ಣಶಾಲೆಯ ಮುಂದಿನ ಮನದಲ್ಲಿ ಶಬರಿ ಅಂಬಲುಗೊಂಡಿದ್ದಾಳೆ. ಶ್ರಮಣಿಯಂತೆ ರೂಪ ವೃದ್ಧೆ ಚೀರ ಕೃಷ್ಣ ಜನಾಂಬರೆ ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ. ಶಬರಿ ನಿಂತಲ್ಲಿಯೇ ನಾನು ನಿಂತಿರುವೆ, ರಾಮ ನೀನೆಂದ ಈ ತರುವೆ, ನೀನಿಗುದೆಲ್ಲೋ ನಾನರಿಯೇ, ನಿನ್ನೆಡೆಗೆ ಇರುವ ಬಳಿಯನರಿಯೇ, ನೀ ಮಹಿ ಎನ್ನುವ ನೆಚ್ಚಿನಳು, ನಾನೀಹೆ ಬಯಕೆಯ ಹುಚ್ಚಿನಳು, ನಿಂತಲ್ಲಿಯೇ. ಶಬರಿ ಬನದೊಳಕ್ಕೆ ಹೋಗೋಡು ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ. ರಾಮ ದೊರೆವಡೆ ಸೀತೆ ಭೂಮಿ ಛಾತೆ ಆತ್ಮ ಕಾಮ ಕಲ್ಪಲತೆ ದೊರೆವಡೆ ಚಿಲು ಎರವೆ ಎರವೆ ಗಿರಿವನವೆ ಹೇಳಿರಿ ನಾನೆರವೆ ದೊರೆವಡೆ ದೊರೆಯಡೆ ಅವಳ ನೆನೆ ಯಾರು ಹೊರೆಯಿರಿ ಹೇಳಿ ಎನ್ನರಸಿ ದೊರೆಯಡೆ ಈ ಭೇಟಿ ಕೆಡದಲ ನನ್ನೆದೆಯ ಬಿಡದಲ ಈ ಜಗವಸುರದಲ ಲಕ್ಷ್ಮಣ ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ತೇಜಗೆಡೆ ತೇಜಗೆಡೆ ಯಾರು ರಾಮನೇ ಧೈರ್ಯಗೆಡೆ ಸ್ಥೈರ್ಯಕ್ಕೆಡೆ ಯಾರು ರಾಮ ಸ್ಥೈರ್ಯವಾಂತು ಅವಳ ನೆನಪಿನ ಸೆಳೆತಕ್ಕಲ್ಲಾತ್ಮ ಸಿಲುಕೆ ಎನ್ನ ಬಗೆ ಅನಿವಾರ್ಯ ಶೋಕದುಲುಕೆ ಈಗೋ ನೋಡು ಲಕ್ಷ್ಮಣ ತಾಪಸರ ಬೀಡು ಇದ ನೋಡಿ ಮರುಕಳಿಸಿದ ನಗಬಳ ಪಾಡು ಲಕ್ಷ್ಮಣ ಅಹುದು ದಿಟ್ಟ ಚಿತ್ರ ಕೂಟವೇ ಮನಕ್ಕೆ ಬಹುದು ಜತೆಯಳತ್ತಿಗೆ ಇದ್ದ ಬಗೆಯಂತಹದ್ದು ಆ ಪಾಪಿ ನಾ ಆಕೆಯನ್ನು ಒಂಟಿಯೊಡೆ ಬಿಟ್ಟೆ ಎನ್ನ ಅಂಕೃತಿಯ ಮನ್ನಣೆಯ ಕೊಟ್ಟೆ ರಾಮ ಮರುಗದಿರು ತಮ್ಮಯ್ಯ ಅದುದಾಯಿತು ನಿಮ್ಮ ನಿಂತ ದೈವ ಮರುಳು ಮಾಡಿತ್ತು ದನುಪೇಡದ ದಾರಿಯೊಳೆ ನಾವು ಬಂದಿದ್ದೇವೆ ಶ್ರಮಣೆ ಆಶ್ರಮ ವಿಧವೆ ಅಗೋ ಲಕ್ಷ್ಮಣ ಅಂತ ಹೌದೇ ಮರುಳು ನಮ್ಮೆಡೆಗೆ ಬರುತ್ತಿರುವುದು ಏನಿದರ ಮರುಳು ಲಕ್ಷ್ಮಣ ಮರಗೆ ಬಾ ಅಣ್ಣಯ್ಯ ಪರಕಿಸುವ ಮುನ್ನ ಇದಿರುಗಡೆ ನಾವಿದನು ಏನು ಹೋದ ಬನ್ನ ಮರೆಯಡಿರುವರು ಶಬರಿ ಹೂ ತಡೆರು ಹಣ್ಣು ಹಂಪಲುಗಳನ್ನು ತಲೆ ಕಲ್ಕಲು ಕೈಯಲ್ಲಿ ಕೊಂಡು ಬರುವಳು ಶಬರಿ ರಾಮ ಬಾರದೆ ನನಗೇನು ತೋರದೆ ರಾಮ ಬಾರದೆ ಅವಸವಿದಲ್ಲದೆ ಸವಿಯಾಗದಿ ಕಡು ಸವಿ ಅಂಗಳನೇ ಮಧುಕರ್ಕವ ನಾನಾ ಕೀವೆಂ
ಅಂಬದ ಸಮಸ್ತ
ಆ ಶಬರಿ ಆ ಒಂದು ವನದ ಕಡೆ ಅಂದ್ರೆ ಉದ್ಯಾನವನದ ಕಡೆ ಹೋಗ್ತಾರೆ. ಆ ಉದ್ಯಾನ ಕಡೆ ಅವರು ಹೋಗ್ತಾರೆ. ಈ ಕಡೆ ರಾಮ ಲಕ್ಷ್ಮಣರು ಪ್ರವೇಶಿಸ್ತಾರೆ. ಆ ರಾಮ ಲಕ್ಷ್ಮಣರು ಪ್ರವೇಶಿಸಿದಾಗ ಶ್ರೀರಾಮ ಸೀತಾಮಾತೆಯನ್ನು ಹುಡುಕ್ತಾ ಬಂದಿರುವಂತಹ ರಾಮ ಲಕ್ಷ್ಮಣರು, ಆಗ ಶ್ರೀರಾಮ ಸೀತೆಯನ್ನು ಕುರಿತು ದೊರೆವಳೆ ಸೀತೆ, ನನಗೆ ಸೀತೆ ನನಗೆ ಸಿಗುವಳೆ, ಭೂಮಿ ಜಾತೆ ಭೂಮಿಯಲ್ಲಿ ಜನಿಸಿದಂಥವಳು, ಭೂಮಿ ಜಾತೆ ಯಾವ ಸಮಸ್ಯೆ ಮಾಡಬಹುದು, ಭೂಮಿಯಲ್ಲಿ ಜನಿಸಿದಂಥವಳು ಯಾರೋ ಅವಳು, ಯಾರವಳು ಸೀತೆ. ಹಾಗಾಗಿ ಯಾವ ಸಮಾಸ ಬಹುವಿಹಿ ಸಮಾಸ, ಭೂಮಿ ಜಾತೆ ಎಂದು ಬಹುವಿಹಿ ಸಮಾಸ. ಭೂಮಿ ಜಾತೆ ಈ ಪದದ ಸಮಾನಾರ್ಥಕ ಪದ ಸೀತೆ. ದೊರೆಯುವಳೆ ಸೀತೆ, ನನಗೆ ನನ್ನ ಸೀತೆ ದೊರೆಯುವಳೆ. ಭೂಮಿ ಜಾತೆ ಆತ್ಮ ಕಾಮ ಕಲ್ಪಲತೆ, ತನ್ನ ಮನದ ಇಂಗಿತವನ್ನು ಅರಿತಂತಹ ಕಲ್ಪಲತೆ. ದೊರೆಯುವಳೆ ಆ ನನ್ನ ಸೀತೆ ನನಗೆ ದೊರೆಯುವಳೆ, ನನ್ನ ಸುಂದರ ಎರೆಳೆ ಎರೆಳೆ ಗಿರಿವನವೇ, ಎಲೆ ಗಿರಿವನಗಳೇ ಬೆಟ್ಟ ಗುಡ್ಡಗಳೇ ಎಲೆ ಕಾಡೆ, ನಿಮ್ಮನ್ನೆಲ್ಲ ನಾನು ಕೇಳ್ತಾ ಇದ್ದೀನಿ, ಕೇಳಿರಿ ನಾನು ಕೇಳ್ತಾ ಇದ್ದೀನಿ, ಹೇಳಿ ನೀವು ದೊರೆಯುವಳೆ, ನನ್ನ ಸೀತೆ ನನಗೆ ದೊರೆಯುವಳೆ. ದೊರೆಯಳೆ ದೊರೆಯೋದಿರುವ ನೀವು ಯಾರಾದರೂ ಹೇಳಿ ನನಗೆ ಎಂಬುದಾಗಿ ಅಲ್ಲಿರುವಂತಹ ಬೆಟ್ಟ ಆ ಒಂದು ಕಾಡಿನ ಎಲ್ಲವನ್ನು ಪಕ್ಷಿ ಸಂಕುಲವೆಲ್ಲವನ್ನು ಸಹ ಶ್ರೀರಾಮ ಕೇಳ್ತಾರೆ. ಅವಳ ಮೇಲೆ ಯಾರು ಹರಿ, ಅವಳೆಲ್ಲಿದ್ದಾಳೆ ಎಂಬುದನ್ನು ಯಾರು ನೀವು ತಿಳಿದಿದ್ದೀರ ಗೊತ್ತಿದ್ದೀರಿ ಎನ್ನ ಸಿದ್ಧರೇ, ನನ್ನ ರಾಣಿ ನನಗೆ ದೊರೆಯಲಿರುವ ಎಂಬುದಾಗಿ. ಈ ಭೇಟಿ ಕೆಡೆದರ ಈ ಭೇಗೆ ನನ್ನ ಸುಡುತ್ತಾರೆ, ನನ್ನ ಎದೆಯ ಬೆಳೆದ ನನ್ನ ಎದೆಯನ್ನ ಮನಸ್ಸನ್ನು ಬಿಡದೆ ಸುಡುತ್ತಾರೆ. ಈ ಜಗವಸುದ ಈ ಜಗತ್ತನ್ನು ಸುಡುತ್ತಾರೆ, ಈ ಜಗವಸುದ ಬೇರೆಯನ್ನು ನನ್ನ ಜಗವನ್ನು ಸುಡುತ್ತಾ ಇದೆ, ಹಾ 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 ಎಂಬುದಾಗಿ ಕುಳಿತ ಬಸ್ತಾ ಇದ್ದೀನಿ. ಹೆಂಡತಿಯನ್ನ ಹುಡುಕುತ್ತಾ ಸಂವೇದನಾಶೀಲತೆಯಿಂದ ಅವನ ನೋವನ್ನು ಅನುಭವಿಸ್ತಾ ಇದ್ದಾನೆ ಶ್ರೀರಾಮ. ಅಣ್ಣನ ನೋವನ್ನು ಆ ಅಮಲಿಕೆಯನ್ನು ಅಣ್ಣನ ಮಾತುಗಳನ್ನು ಕೇಳಿದಂತಹ ಲಕ್ಷ್ಮಣನ ಅಣ್ಣನನ್ನು ಸಮಾಧಾನಪಡಿಸ್ತಾ ಹೇಳ್ತಾರೆ, ತಾಳಿಕೋಣ ತಾಳಿಕೋ ಅಣ್ಣ, ಸಮಾಧಾನ ಮಾಡಿಕೊಳ್ಳೋಣ ಸಮಾಧಾನ ಮಾಡಿಕೊಂಡು. ಸೂರ್ಯನೇ ತೇಜ ಕಡೆ ತೇಜ ಕಡೆ ಯಾರು, ಸೂರ್ಯನೇ ಕಾಂತಿಗೆ ಪ್ರಕಾಶ ಎದುರಿದ್ದೆಯಾದರೆ ಅಂತ ಒಂದು ಕಾಂತಿಯನ್ನ ತೇಜಸ್ಸನ್ನ ಕೊಡುವವರು ಯಾರು ಅಂದ್ರೆ ಸೂರ್ಯನೇ ಆ ತೇಜಸ್ಸಿಗೆ ಕಾಂತಿಗೆ ಎದುರಿದ್ದೆಯಾದರೆ ತೇಜಸ್ಸಿಗೆ ಅಥವಾ ಪ್ರಕಾಶಮಾನತೆಗೆ ಎದುರಿದ್ದೆಯಾದರೆ ಅಂತ ಪ್ರಕಾಶಮಾನತೆಯನ್ನ ಆ ತೇಜಸ್ಸನ್ನ ಕೊಡುವವರು ಯಾರು ಅಣ್ಣ. ಅದೇ ರೀತಿ ನೀನೇ ರಾಮನೇ ಧೈರ್ಯಗಳ ಸ್ಥೈರ್ಯ ಕಡೆ ಶ್ರೀರಾಮನೇ ಧೈರ್ಯವನ್ನು ಕಳೆದುಕೊಂಡರೆ ನಮಗೆಲ್ಲ ಧೈರ್ಯವನ್ನು ತುಂಬುವವರು ಯಾರು ಅಣ್ಣ ಎಂಬುದಾಗಿ. ಆಗ ತಮ್ಮನ ಮಾತಿಗೆ ಅಣ್ಣನಾದಂಥ ಶ್ರೀರಾಮ ಸ್ಥೈರ್ಯವಾದ್ದು ಧೈರ್ಯವನ್ನು ತುಂಬಿಕೊಂಡು ಅವಳ ನೆನಪಿನ ಸೆಳೆತಕ್ಕೆ ನಾತ್ಮ ಸಿಲ್ಕೆ, ಅವಳನ್ನು ನೆನೆಸ್ಕೊಂಡ ತಕ್ಷಣ ನನ್ನ ಆತ್ಮ ಅಲ್ಲಿ ಸಿಕ್ಕಿದಾಗ ಅಂದರೆ ಅವಳನ್ನು ನೆನೆಸ್ಕೊಂಡಾಗ ನನ್ನ ಆತ್ಮದಲ್ಲಿ ಎನ್ನ ಬಗೆ ಅನಿವಾರ್ಯ ಶೋಕ ದುರುಕೆ, ನಿನಗೆ ಅನಿವಾರ್ಯವಾಗಿ ನನ್ನ ಮನಸ್ಸಿನಲ್ಲಿ ಶೋಕ ದುರುಕೆಗಳಾಗಿ ನೀರು ಬರುತ್ತೆ. ಶೋಕ ದುರುಕೆ ಉಲ್ಕೆ ಅಂತಲ್ಲ, ರಾತ್ರಿ ಹೊತ್ತು ಆಕಾಶದಲ್ಲಿ ನಕ್ಷತ್ರ ಪುಂಜಗಳು ಕೆಳಗಡೆ ಬೀಳ್ತವನ್ನ ಅದನ್ನ ಶೋಕ ಉಲ್ಕೆ ಅಂತ ಹೇಳ್ತಾರೆ. ಶೋಕ ದುರುಕೆ ದುಃಖದ ಉಲ್ಕೆ ಅಂದ್ರೆ ಕಣ್ಣೀರು ಬರುತ್ತೆ. ಅವಳು ನೆನೆಸ್ಕೊಂಡ್ಬಿಟ್ರು ಸಾಕು, ಅವಳೇನು ಪಾಠ ಪಡ್ತಾ ಇದ್ದಳು, ಏನು ನೋವನ್ನು ಅನುಭವಿಸ್ತಾ ಇದ್ದಳು, ಎಲ್ಲಿದ್ದಾಳು ಹೇಗಿದ್ದಾಳು ಅವನ್ನೆಲ್ಲ ನೆನೆಸ್ಕೊಂಡ್ರೆ ಆ ಶೋಕದ ಉಲ್ಕೆಗಳ ಕಣ್ಣೀರು ಬರುತ್ತೆ ಅಂತ ಮಾತಾಡ.
ಹೇಳ್ತಾ ಈಗೋ ನೋಡು ಲಕ್ಷ್ಮಣ, ಈ ಕಡೆ ನೋಡು ಲಕ್ಷ್ಮಣ ಇದೆ ಅಂತ ಹೇಳ್ತಾ ತಾಪಸ ಬೇಡು. ತಾಪಸ ಅಂದ್ರೆ ತಪಸ್ವಿಗಳು, ತಾಪಸರ ಬೀಡು, ತಪಸ್ವಿಗಳ ಒಂದು ಬೀಡು ಹೇಳ್ತಾರೆ. ಇದ ನೋಡಿ ಮರುಕಳಿಸ್ತೇನೆ ಗವಳಪಾಡು. ಈ ತಪಸ್ವಿಗಳ ಆಶ್ರಮವನ್ನು ನೋಡಿದ ತಕ್ಷಣ ನನಗೆ ಈ ಬೀಡ ಅವಳ ಒಂದು ಪಾಡು ಮರುಕಳಿಸ್ ಏನು ಪಾಡನ್ನ ಪಡ್ತಾ ಇದೆ, ಏನಾಗಿದೆಯೋ ಎಂಬುದಾಗಿ ಆಗ್ತಾರೆ. ಆಗ ಅಣ್ಣನ ಮಾತನ್ನು ಕೇಳಿದಂತಹ ಲಕ್ಷ್ಮಣ ಹೇಳ್ತಾರೆ, ಓಹುದು ದಿಟ್ಟ ಹೌದು ಅಣ್ಣ, ದಿಟ್ಟ ದಿಟ್ಟ ಅಂದ್ರೆ ನೀಚ. ಚಿತ್ರಕೂಟವೇ ಮನಕ್ಕೆ ಬಹುದು. ಆ ಚಿತ್ರಕೂಟ ಪರ್ವದ ಇದ್ದಂತಹ ಸಂದರ್ಭ ಎಲ್ಲ ಆ ಚಿತ್ರಕೂಟ ನೆನಪಿಗೆ ಬರ್ತಾ ಇದೆ. ಜೊತೆಯ ಹತ್ತಿಗೆ ಇದ್ದ ಬಗೆಯಂತಹದ್ದು, ಆ ಹತ್ತಿಗೆಯ ಜೊತೆಯಲ್ಲಿ ಇದ್ದಂತಹ ಬಗೆ ಯಾವ ರೀತಿ ಇತ್ತು ಎಂಬುದಾಗಿ ಆ ಚಿತ್ರಕೂಟವನ್ನು ನೆನೆಸಿಕೊಳ್ತಾ ಇದ್ದೇನೆ. ಚಿತ್ರಕೂಟದಲ್ಲಿ ಆದಂತಹ ಮಾಯಾ ಜಿಂಕೆಯಿಂದ ಆದಂತಹ ನೋವನ್ನು ನೆನೆಸಿಕೊಂಡ, ಆ ಪಾಪಿ ನಾನು ಪಾಪಿಯನ್ನ, ಆಕೆಯನ್ನು ಒಂಟಿಯಲ್ಲಿ ಬಿಟ್ಟೆ, ಆಕೆಯನ್ನು ನಾನು ಒಂಟಿನಲ್ಲಿ ಬಿಟ್ಟೆ, ಎನ್ನ ಅಹಂಕೃತಿಗೆ ಮನ್ನಣೆಯ ಕೊಟ್ಟೆ, ಎನ್ನ ಅಹಂಕಾರಕ್ಕೆ ನಾನು ಮನ್ನಣೆಯನ್ನು ಕೊಟ್ಟೆ, ಹಾಗಾಗಿ ಇಂಥ ಅನುಭವವಾಯಿತು ಎಂಬುದಾಗಿ ಲಕ್ಷ್ಮಣನು ಸಹ ಬಹಳ ದುಃಖವನ್ನು ಪಡ್ತಾ ಇದ್ದಾನೆ. ಆಗ ತಮ್ಮನ ದುಃಖದ ಮಾತುಗಳನ್ನು ಕೇಳಿ ಶ್ರೀರಾಮ ಹೇಳ್ತಾ ಇದ್ದಾನೆ, ಮರುಕದಿರು ತಮ್ಮಯ ಆದುದಾಯಿತ್ತು. ಮರುಕಬೇಡ ತಮ್ಮಯ, ದುಃಖ ಕೊಡಬೇಡ, ಆದಾಗಿತ್ತು. ನಿಮ್ಮ ನಿಂತ ದೈವ ಮರುಳು ಮಾಡಿತ್ತು, ನಿಮ್ಮನ್ನ ದೈವ ಆ ಭಗವಂತ ಈ ರೀತಿಯಾಗಿ ಮರುಳು ಮಾಡಿದೆ ಅಷ್ಟೇ, ನಿಮ್ಮಿಂದ ಆಗಿರುವಂಥದ್ದಲ್ಲ. ಧನು ಬೇಡದ ದಾರಿಯೊಳಗೆ ನಾವು ಬಂದಿದ್ದೇವೆ. ಬರುವಂತಹ ದಾರಿಯಲ್ಲಿ ಧನು ಮಹರ್ಷಿಗಳು ಸಿಕ್ಕಿದ್ರಲ್ಲ, ಆ ಧನು ಮಹರ್ಷಿಗಳು ಹೇಳಿದಂತಹ ದಾರಿಯಲ್ಲಿ ನಾವು ಬಂದಿದ್ದೀವಲ್ವೇ, ಅವ್ರು ಹೇಳಿದಂತ ತಪಸ್ವಿನಿ ಆಶ್ರಮ ಇದೇ ಇರಬಹುದಲ್ವ, ಆಶ್ರಮನೇ ಆಶ್ರಮ ಇದ್ದೇವೆ, ತಪಸ್ವಿನಿ ಆಶ್ರಮ ಇರಬಹುದು ಹೇಳ್ತಾ. ಮಗೋ ಲಕ್ಷ್ಮಣ ನೋಡು ಅಲ್ಲಿ ಆ ಕಡೆ ಅತ್ತ ಹೌದೋ ಮರಳು, ಯಾರು ರುಚಿ ಇರಂಗಿದೆ, ನಮ್ಮಡೆಗೆ ಬರುತ್ತಿದೆ, ನಮ್ಮ ಕಡೆನೇ ಬರ್ತಾ ಇದ್ದಾಳೆ, ಏನಿದ್ದಾರು ಏನು ಬಂದಿರೋ, ಯಾರು ಉಚಿತ ಏನು ಇವಳು ರಾಕ್ಷಸನು ಯಾರು ಎತ್ತಲೋ ಎಂಬುದಾಗಿ ಈ ರೀತಿಯಾಗಿ ಹೇಳ್ತಾನೆ. ಅದನ್ನು ಕೇಳಿ ಲಕ್ಷ್ಮಣ ಹೇಳ್ತಾನೆ, ಮರಗೆ ಬಾ ಅಣ್ಣಯ್ಯ ಪರಕಿಸುವ ಮುನ್ನ. ಬೇಡ ಮರೀಪ ಪರೀಕ್ಷಿಸೋಣ ಯಾರು ಎತ್ತ ಎಂಬುದಾಗಿ, ಇದ್ರಿಗೂಳೆ ನಾವಿಗ ಏನು ಹೌದಪ್ಪ, ನಾವೀಗ ಎದುರುಗೊಂಡು ಬಿಟ್ರೆ ಅಂದ್ರೆ ಏನಾದರೂ ತೊಂದರೆ ಆದರೆ ಬಣ್ಣ ಅಂದ್ರೆ ತೊಂದರೆ ಬಣ್ಣ ತೊಂದರೆ ತೊಂದರೆ ಆದರೆ ಅಂತ ಹೇಳ್ಬಿಟ್ಟು ಈಗ ಎದುರುಗೊಳ್ಳೋ ಬೇಡ, ನಾವಿಗೂ ಏನು ಹೌದಪ್ಪ ಅನ್ನೋ ಏನು ತೊಂದರೆ ಆಗುತ್ತೆ ಅಂತ ಹೇಳ್ತಾ ಮರೆಯಲ್ಲಿರ್ತಾರೆ. ಆಗ ಶಬರಿ ಹೂ ಹಣ್ಣು ತಡಿರು ಇವುಗಳನ್ನ ತಲೆ ಕಂಕುಳು ಕೈಯಲ್ಲಿ ಕೊಂಡು ಬರ್ತಾ ಇದ್ದಾಳೆ. ಬರ್ತಾ ಅವಳು ಯಾವ ರೀತಿ ಬರ್ತಾ ಇದ್ದಾಳೆ, ಇಲ್ಲಿ ರಾಮ ಬಾರದೆ ನನಗೇನು ತೋರದೆ ಹಾಡುಗಾರಿಕೆ, ಶ್ರೀರಾಮ ನೀನು ಬರದೆ ನನಗೇನು ತೋರ್ತಾ ಇಲ್ಲ. ಅವ ಸವಿಯಿಲ್ಲದೆ ಸರಿ ಬಹಳ ರುಚಿಕರವಾದಂತಹ ಹಣ್ಣುಗಳನ್ನು ನಿನಗೋಸ್ಕರನೇ ಎಂಬುದಾಗಿ ನಾನು ಬಹಳ ಸವಿಯಾದಂತಹ ರುಚಿಯಲ್ಲಿ ರುಚಿಯಾಗಿರುವಂತಹ ಸವಿಯಾದಂತಹ ಬಹಳ ರುಚಿಯಾದಂತಹ ಹಣ್ಣುಗಳ ನಿನಗೆ ಅಂತ ನಾನು ತಂದಿದ್ದೇನೆ ಶ್ರೀರಾಮ. ಮಧುಕರ ಗೀತದ ಮಧು ಊರಿರುವ ಮಧುಕರ ದುಂಬಿಗಳು ಜೇಖಾರವನ್ನು ಮಾಡುತ್ತಾ ಆ ಮಧುವನ್ನು ಇರುವಂತ ಮಧುಪರ್ಕ ಅಂದ್ರೆ ಪಂಚಾಮೃತ ಅಂತ ಹೇಳ್ತಾರಲ್ಲ, ಪಂಚಾಮೃತ ನಾನು ಆಗ್ತೀವಿ, ನಾನು ಯಾರಿಗೆ ಕೊಡಲು ಶ್ರೀರಾಮ, ನಿನಗೋಸ್ಕರ ಅಂತ ತಂದಿರುವಂತಹ ಹಣ್ಣುಗಳು. ಅರಾಮ ಬಗೆ ಇರುಳಿನ ಬೆಲೆಯೇ, ರಾತ್ರಿ ಹೊತ್ತು ಅಂಧಕಾರ ಆದಂತಹ ಸಂದರ್ಭದಲ್ಲಿ ಚಂದ್ರೋದಯ ಆದಾಗ ಅಂಧಕಾರ ದೂರ ಆಗುತ್ತಲ್ಲ, ಆ ರೀತಿಯಾಗಿ ನನ್ನ ಬಾಳಿನ ಅಂಧಕಾರವನ್ನು ಹೋಗಲಾಡಿಸಿ ಬಂದು ಎಂಬುದಾಗಿ ಪೆರೆಯ ಚಂದ್ರ
ಬಾಕಿ ಈರುಳ್ಳಿನ ಪೆರೆಯೇ ಎಂಬುದಾಗಿ. ಕೋ ಕೋ ಹಣ್ಣುಗಳಪ್ಪೋ ತೆಗೆದುಕೋ ಶ್ರೀರಾಮ, ತೆಗೆದುಕೋ ನನ್ನಪ್ಪ, ಬಂದು ಹಣ್ಣುಗಳನ್ನುಕೋ, ಹೂಗಳನ್ನುಕೋ, ಎಲ್ಲೋ ಎನ್ನೋಳ ಮನೆ ನನ್ನ ಪ್ರಾರ್ಥನೆ ಮೊರೆದು ಪ್ರಾರ್ಥನೆ ಪ್ರಾರ್ಥನೆಯನ್ನು ಕೇಳಿಸ್ತಾ ಇದ್ದೇನೆ ನನ್ನಪ್ಪ ತಂದೆ, ಬೇಗ ಬಾ, ನನಗೆ ದರ್ಶನ ಭಾಗ್ಯವನ್ನು ಕೊಡು, ಈ ಹೂಗಳನ್ನು ಸ್ವೀಕರಿಸು, ಈ ಹಣ್ಣುಗಳನ್ನು ಸ್ವೀಕರಿಸು ಎಂಬುದಾಗಿ. ಶ್ರೀರಾಮ ನೀನು ಬರದೆ ನನಗೇನು ಸಾಹಸ ಇರುವುದಿಲ್ಲ ಎನ್ನುವಂತಹ ಮಾತನ್ನ ಹಾಡಿನ ಮೂಲಕವಾಗಿ ಹೇಳ್ತಾನೆ. ಈಗ ಹಂತ ಅವಳು ಪರ್ಣಶಾಲೆಯ ಒಳಕ್ಕೆ ಹೋಗ್ತಾಳೆ, ಈ ಕಡೆ ರಾಮ ಲಕ್ಷ್ಮಣರು ಕಾಣಿಸ್ಕೊಡ್ತಾರೆ. ಆಗ ಶ್ರೀರಾಮ ಹೇಳ್ತಾ ಇದ್ದೆಲ್ಲ ಮರದಲ್ಲಿ ನಿಂತು ನೋಡ್ತಾ ಇದ್ರಲ್ಲ ಅವರು ಏನಂಗೆ ನೀತು ಅಂಬಲೀಪ ಈ ಜಟಿಲ ಖಬಾರಿ, ಎನ್ನ ಇಷ್ಟೊಂದು ವಿಧ ವಿಧವಾಗಿ ಪ್ರಾರ್ಥಿಸುತ್ತಿರುವಂತಹ ಈ ಜಟಿಲ ಖಬರಿ, ಆ ಉದರ ಮುಖ ನೊರೆದ ಶಮಣಿ ಶಮರಿ, ನಾವು ಬರುವಂತಹ ದಾರಿನಲ್ಲಿ ಆ ಉದರ ಮುಖ ಅಂದ್ರೆ ಈ ಧನು ಮಹರ್ಷಿಗಳಿದ್ದಲ್ಲ, ಧನು ಮಹರ್ಷಿ ಕಬಂಧ ಎಂಬ ರಾಕ್ಷಸ ಆಗಿರ್ತಾನೆ, ಶ್ರೀರಾಮನ ಸ್ಪರ್ಶದಿಂದ ಧನು ಮಹರ್ಷಿ, ಹಾಗೆ ಇವರಿಗೆ ಒಂದು ಕಾಲ ಇಂದ್ರನ ಉಜ್ರಾಯದಿಂದ ಒಡೆದಂತಹ ಸಂದರ್ಭದಲ್ಲಿ ಅವನ ಹೊಟ್ಟೆ ಉದರ ಹೊಟ್ಟೆ ಒಳಗಡೆ ತಲೆ ಹೋಗಿರುತ್ತೆ, ಹಾಗಾಗಿ ಅವನ ಉದರ ಮುಖ ಅಂತಲೂ ಸಹ ಅವನನ್ನು ಕರೀತಾ ಇರ್ತಾರೆ. ಇಲ್ಲಿ ಉದರ ಮುಖ, ಕಬಂಧ, ಧನು ಮೂರು ಹೆಸರು. ಹಾಗಾಗಿ ಬರುವಂತಹ ಉದರ ಮುಖ ಮೊರೆದ ಶ್ರಮಣಿ ಶಹರಿ, ಆ ಉದರ ಮುಖ ಹೇಳಿದಂತ ತಪಸ್ವಿನಿ ಶಬರಿ ಇವಳಿ ಇರಬೇಕು. ಜಟಿಲ ಕಬರಿ, ಜಟಿಲ ಕಬರಿ ಅಂದ್ರೆ ಜಡೆಯಾಕಾರದ ತುರುಬನ್ನ ಉಳ್ಳವರು. ಜಟಿಲ ಕಬರಿ ಯಾವ ಸಮಾಸ? ಜಡೆಯಾಕಾರದ ತುರುಬನ್ನು ಉಳ್ಳವಳು ಯಾರೋ ಅವಳೇ. ಯಾರವಳು? ಶಬರಿ. ಹಾಗಾಗಿ ಯಾವ ಸಮಾಸ? ಬಹುರ್ವಿಹಿ ಸಮಾಸ. ಹೇಳಿ, ಉದರ ಮುಖ, ಉದರದಲ್ಲಿ ಮುಖವನ್ನು ಉಳ್ಳವನು ಯಾರೋ ಅವನೇ. ಯಾರವನು? ತನು. ಹಾಗಾಗಿ ಇದು ಯಾವ ಸಮಾಸ ಮಾಡುವುದು? ಉದರ ಮುಖ ಅಂದರೆ ಬಹುರ್ವಿಹಿ ಸಮಾಸ. ಹೇಳಿ, ಧನಿ ಮಹರ್ಷಿಯು ಒಂದು ಸಹ ಇದಾಗಿರ್ತಕ್ಕಂಥ ಸಂದರ್ಭ, ಶಾಪಕಸ್ಥರಾದಂಥ ಸಂದರ್ಭ. ಉಪಕಾರವೆನಿತಿಲ್ಲ ಈಕೆಗೆ ನಿನ್ನ, ಈಕೆಗೆ ನನ್ನಿಂದ ಯಾವುದೇ ರೀತಿಯಾದಂಥ ಉಪಕಾರ ಇಲ್ಲ, ಆದರೂ ನೆನೆಯುತ್ತಿಲ್ಲ ಅತಿ ಅತ್ತಿಯಿಂದ, ಆದರೂ ಸಹ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಹಂಬಲಿಸ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ ಅತ್ತಿಯಿಂದ ಪ್ರೀತಿಯಿಂದ. ಹಾಗೆ ನಾ ಜೊತೆಯಲ್ಲಿ ಪೂಜೆಯಿರಲೇಯಿಂದ, ಅವಳ ಈ ಪ್ರಾರ್ಥನೆಯಿಂದ ನನಗೇ ನಾಚಿಕೆ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಶ್ರೀರಾಮ ಹೇಳ್ತಾರೆ. ಆ ಮಾತಿಗೆ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ನಿನ್ನ ನೋಡದೆ ಇಂದು ಮರುಳಾದ ಈ ಸಿದ್ಧೆ, ನನ್ನ ನಿನ್ನನ್ನು ನೋಡೇ ಇಲ್ಲ, ನಿನಗೆ ಮರುಳಾಗಿ ಹೋಗಿದ್ದಾಳೆ, ಅದೇ ನಿನ್ನ ನೋಡೇ ಇಲ್ಲ, ಇನ್ನು ನೋಡಿದವನಿಗ ಏನೋ ಕೊಡೋರುತ್ತೆ, ಇನ್ನ ನಿನ್ನ ನೋಡಿದ ಮೇಲೆ ಏನು ತಗೊಂಡಿರುತ್ತೆ, ಏನಪ್ಪಳು ಎನ್ನುವಂಥ ಮಾತನೆ. ಆಗ ಆ ಮಾತಿಗೆ ರಾಮ ಹೇಳ್ತಾನೆ, ರೂಪಕ್ಕೂ ನಾಮ ಮಿಗಿಲಾತ್ಮಸುರ ಬೀದು, ರೂಪಲಾವಣ್ಯಕ್ಕಿಂತ ಸೌಂದರ್ಯಕ್ಕಿಂತ ಮಿಗಿಲಾದಂತಹ ಕಾಮಧೇನು ಏನಂತವಳು, ಸುರಭಿ ಅಂದ್ರೆ ಕಾಮಧೇನು ಅಂತ ಹೇಳಿ. ಕಾಮಧೇನು ರೂಪ ಲಾವಣ್ಯಕ್ಕಿಂತ ಸೌಂದರ್ಯಕ್ಕೆ ಮಿಗಿಲಾದಂತಹ ಕಾಮಧೇನುವಿನಂತವಳು, ಎನ್ನ ಕಾಣುತ್ತಲೇ ಇವಳ ಬೆರಗು ತಿಳಿಯುವುದು, ನನ್ನ ನೋಡಿದ ತಕ್ಷಣ ಅವಳ ಒಂದು ಆಕಾಂಕ್ಷೆ ಬೆರಗುಲ್ಲ ನನಗೆ ತಿಳಿಯುತ್ತೆ. ಆಗ ಲಕ್ಷ್ಮಣ ಹೇಳಿದೆ, ನಿತ್ಯ ನೋಡುತ್ತಲೇ ಹೇಳೋ ಬೆರಗು ತಳಿಯಲಿದೆ, ಅಲ್ಲ ನಾನು ನಿತ್ಯ ನೋಡುತ್ತಲೇ ಇದ್ದೀನಿ, ನನಗಿನ್ನೂ ತೃಪ್ತಿ ಇಲ್ಲ, ನೋಡ್ತಲೇ ಇದೆ, ನಿತ್ಯ ನಿನ್ನ ನೋಡ್ತಲೇ ಇದ್ದೀನಿ, ಯಾರು ನನಗಿನ್ನೂ ತೃಪ್ತಿ ಇಲ್ಲ, ತಣಿಯನೆ ಪರಕಿಸುವ ಬಾ ಇದನ್ನು ಶ್ರಮಣೆಯ ಶ್ರಮವೇ, ಇದನ್ನ ಆ
ಆ ಶ್ರಮಣಿ ಆಶ್ರಮದಲ್ಲಿ ಪರೀಕ್ಷಿಸೋಣ, ಆ ತಪಸ್ವಿನಿ ಆಶ್ರಮದಲ್ಲಿ ನಡಿ. ಆಗ ತಮ್ಮನ ಮಾತಿಗೆ ಅಣ್ಣನಾದಂಥ ಶ್ರೀರಾಮ ಹೇಳ್ತಾನೆ, ನಡ ಮುಂದೆ ಲಕ್ಷ್ಮಣ, ಲಕ್ಷ್ಮಣ ನಡಿ ಮುಂದೆ ನೀನು ಅಂತ ಹೇಳಿದಾಗ ಹೇಳ್ತಾನೆ ಲಕ್ಷ್ಮಣ, ಇಂದು ನೀನೆ ಮುಂದೆ, ಇಂದು ನೀನೆ ಮುಂದೆ ನಡಿ, ನಾನಿರುವೆ ಹಿಂದೆ, ನಾನು ಹಿಂದೆ ಬರ್ತೀನಿ. ಮೊದಲ ದಿಟ್ಟಿಗೆ ನೀನು, ಮೊದಲ ದಿಟ್ಟಿಗೆ ನೀನು, ಮೊದಲ ದೃಷ್ಟಿಗೆ ನೀನು ಅವನಿಗಿರಬೇಕು, ಕಾಣಬೇಕು. ದಿಟ್ಟಿ ದೃಷ್ಟಿ ತತ್ಸಮ ತತ್ವ, ಬಳಿಕ ನಾನು, ಆನಂತರ ನಾನು, ನಡಿ ಎಂಬುದಾಗಿ ಗುರು ಹೊರಡ್ತಾರೆ. ಈ ಒಂದು ಭಾಗದಲ್ಲಿ ಇಲ್ಲಿ ಈಗ ಒಂದು ಅಂಕ ಮುಗಿಯುತ್ತೆ. ಈಗಿನ ಮುಂದಿನ ಅಂಕದಲ್ಲಿ ಆ ಒಂದು ಶಬರಿ ಆಶ್ರಮಕ್ಕೆ ಹೋಗ್ತಾರೆ. ಆ ಶಬರಿಯ ಆಶ್ರಮದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಶಬರಿ ಆಶ್ರಮದಲ್ಲಿ ಆ ಶಬರಿ ಯಾವ ರೀತಿಯಾಗಿ ಶ್ರೀರಾಮನಿಗೋಸ್ಕರ ಅಂಬಲಿಸ್ತಾ ಹೂಗಳನ್ನು ಹಣ್ಣುಗಳನ್ನು ತಂದಿಡ್ತಾ ಇದ್ದಾರೆ ಎನ್ನುವುದನ್ನು ಇಲ್ಲಿ ಕಾಣ್ಬೋದು. ಹಾಗಾಗಿ ಈ ಒಂದು ಭಾಗದಲ್ಲಿ ನಾವು ನೋಡುವಂಥದ್ದು ಶಬರಿ ಶ್ರೀರಾಮನಿಗೋಸ್ಕರ ಯಾವ ರೀತಿ ಅಂಬಲಿಸ್ತಾ ಎಂದು, ಅದನ್ನು ರಾಮಲಕ್ಷ್ಮಣ ಮರೆಯಲ್ಲಿ ನಿಂತು ಯಾವ ರೀತಿ ನೋಡಿದ್ರು, ಅದಾದಮೇಲೆ ಉದರ ಮುಖ ಹೇಳಿದಂಥ ಶ್ರಮಣಿ ಆಶ್ರಮ ಇದೇ ಇರಬಹುದಾ, ಈ ತಪಸ್ವಿನಿ ಶಬರಿ ಇವಳೇ ಇರಬಹುದಾ ಅಂತ ಹೇಳ್ತಾ ಅವಳನ್ನು ಜ್ಞಾಪಿಸ್ಕೊಂಡು ತದನಂತರ ಇವರು ಆಶ್ರಮವನ್ನು ಕೊಡುವಂಥದ್ದು. ಇನ್ನು ಇರುವಂಥದ್ದನ್ನು ಮುಂದಿನ ಅಂಕಗಳಲ್ಲಿ ನಾವು